ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಈ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಪ್ರಾಂಶುಪಾಲರೇ, ಎಲ್ಲ ಪ್ರಾಧ್ಯಾಪಕರೇ, ಎಲ್ಲ ಸ್ನೇಹಿತರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇದು ಒಂದು ಪ್ರಾಯೋಗಿಕವಾಗಿ ಹಿರಿಯೂರು ತಾಲೂಕಲ್ಲಿ ವೇದಾವತಿ ಕಾಲೇಜು ಮತ್ತು ವಾಣಿ ಕಾಲೇಜನ್ನು ಪ್ರಾಥಮಿಕವಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಕಾರಣ ಕಳೆದ 15-20 ದಿವಸದಿಂದ ಕಾಲೇಜಿಗೆ ಬಂದಾಗ ವಿದ್ಯಾರ್ಥಿ ಜೊತೆ ಸಂವಾದವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಲಹೆ ಬಂದಿತ್ತು. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿ ನಾನು ಅವ್ರ ಮುಂದೆ ಮಾತಾಡಿದ್ದೀನಿ. ಅವ್ರು ಏನೇನು ಹೇಳಬಂದ್ರು, ನೋಡಿ ಐ ವಾಂಟ್ ರಿಸಲ್ಟ್, ರಿಸಲ್ಟ್ ಬಿಟ್ಟರೆ ನಾನು ಏನು ಕೇಳಿಲ್ಲ. ನಮ್ಮ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವುದೇ ಕಾರಣಕ್ಕೂ ಸಿಟಿ ಲೆವೆಲ್ ಇರ್ತಕ್ಕಂಥ ಹುಡುಗರಿಗೆ ಹುಡುಗಿಯರಿಗೆ ಏನು ಕಮ್ಮಿ ಇಲ್ಲ. ಯಾಕಂದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೆಚ್ಚಿನ ಟ್ಯಾಲೆಂಟ್ ಅನ್ನು ನಾವು ರಾಜ್ಯದಲ್ಲಿ ಗಮನಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಇನ್ನೊಂದು ಬಾಯಿಮುಖ ಇವತ್ತು ನಡೀತಾ ಇದೆ. ಇದರ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಂತಹ ಉಪಯೋಗಿಸ್ಕೋಬೇಕು ಮತ್ತು ಇದರಿಂದ ಪ್ರಯೋಜನ ಪಡ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾಲೇಜಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೇಂದ್ರದ ಶಾಸಕರಾದಲ್ಲಿ ಮಾಡಿದ್ದಾನೆ. ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನು ನಮ್ಮ ಯು ಜಿ ಸ್ಕೇಲಲ್ಲೇ ಗ್ರ್ಯಾಂಟು ಸ್ಯಾಂಕ್ಷನ್ ಆಗಿಲ್ಲ. ಕಳೆದ 2 ವರ್ಷದ ಹಿಂದೆ ಅದನ್ನು ಸಹ ಮಂಜೂರು ಮಾಡಿಸಿದ ಮುಖಾಂತರ ಈ ಕಾಲೇಜಿನ ಶೈಕ್ಷಣಿಕವಾಗಿ ಈ ಕಾಲೇಜು ಮತ್ತು ವಾಣಿ ಕಾಲೇಜಿನ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ದೊಡ್ಡ ಮುನ್ನಡೆಯನ್ನು ಈಗಾಗಲೇ ಬರೆದಿದ್ದಾರೆ. ಬರ್ತಕ್ಕಂಥ ಒಂದು ಶೈಕ್ಷಣಿಕ ವರ್ಷದಲ್ಲಿ ಇಲ್ಲೂ ಕೂಡ ಸ್ನಾತಕೋತ್ತರವನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯಕ್ಕೆ ಅಪ್ರೋಚ್ ಅನ್ನು ಮಾಡಿ ಸರ್ಕಾರದಿಂದಲೂ ಸಹ ಪತ್ರವನ್ನು ಬರೆಸಿ ಮುಂದಿನ ವರ್ಷದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತೇನೆ, ಪ್ರಾರಂಭ ಮಾಡ್ತೇನೆ. ವಿಶೇಷವಾಗಿ ಅಮೃತ ಲಕ್ಷ್ಮಿ ಕಾಲೇಜಿನ ವಿದ್ಯಾರ್ಥಿನಿ ನಮ್ಮ ಯೂನಿವರ್ಸಿಟಿಗೆ ಮೊದಲನೇ ತನ್ನ ಪಡೆಯುವ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಅದೇ ರೀತಿಯಾಗಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಅವರಿಗೆ ಇವತ್ತು ಅನೇಕ ಸಂದರ್ಭದಲ್ಲಿ ಏನು ಹಿಂದೆ ನಾನು ಈ ಕಾಲೇಜಲ್ಲಿ ಹೇಳಿದ್ದೆ, ಫಸ್ಟ್ ರ್ಯಾಂಕ್ ಬಂದವರಿಗೆ 1 ಲಕ್ಷವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ 2ನೇ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಈಗಾಗಲೇ ಭಾಳ ಜನ ಕೊಟ್ಟಿದ್ದೇವೆ. ಈಗ ಅಮೃತ ಲಕ್ಷ್ಮಿ ಇವತ್ತು ಕಾರಣಾಂತರದಿಂದ ನಾನು ಒಂದು ಕಾರ್ಯಕ್ರಮಕ್ಕೆ ಅವಳು ಬರ್ತಿರಲಿಲ್ಲ, ಅವಳು ಬಂದ ಕಾರ್ಯಕ್ರಮಕ್ಕೆ ನಾನೇ ಬರಲಿಲ್ಲ. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಅಮೃತ ಲಕ್ಷ್ಮಿ ಹೇಳಬೇಕು ಅಂತ ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದೆ. ಇವತ್ತು ಬಂದಿರಲ್ಲ. ಅವ್ರಿಗೆ ಭಗವಂತ ಇಂದು ದಿನದಲ್ಲಿ ಹೆಚ್ಚಿನ ಶಕ್ತಿಯನ್ನು ಭಾಗ್ಯವನ್ನು ಕರುಣಿಸಿ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ